ಅವಟಿವಿ ಎಲೆಕ್ಷನ್ ಸೆಂಟರ್ ನಲ್ಲಿ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ರೆಸ್ಪಾನ್ಸ್ ಕೂಡ ಲಭ್ಯ ಆಗ್ತಾ ಇದೆ 9 ವರೆ ಇಂದಲೇ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನ ಮಾಡುವ ಮೂಲಕ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ 9 ವರೆ ಇಂದ ಕರೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಪವರ್ ಟಿವಿಯ ಚುನಾವಣಾ ಪೂರ್ವ ಎಲೆಕ್ಷನ್ ಸೆಂಟರ್ ಗೆ ಈ ಬಾರಿ ಸಾಕಷ್ಟು ಕುತೂಹಲ ಇದೆ ಜೆಡಿಎಸ್ ಭದ್ರಕೋಟೆಗೆ ಲಗ್ಗೆ ಇಡತಾವ ಕೈ ಕಮಲ ಈ ಬಾರಿ ಸಕಲೇಶಪುರ ಸ್ವಾಮಿ ಆಶೀರ್ವಾದ ಯಾರಿಗೆ ಅದವಂತ ಕುತೂಹಲ ಇದೆ ಬೆಳಗ್ಗೆ 9:30 ರಿಂದಲೇ ಸಾಕಷ್ಟು ಕಾರ್ಯಗಳು ಬರ್ತಾ ಇದೆ ಇದು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಅರುಣ್ ನಿಗಾಕ್ಲೇ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆ ಮೇಲೆ ಕರೆಯನ್ನ ಮಾಡುತ್ತಾ ತಮ್ಮ ಆಯ್ಕೆಯನ್ನ ತಿಳಿಸ್ತಾ ಇದ್ದಾರೆ ಈ ಬಾರಿ ಅಲ್ಲಿನ ಚುನಾವಣಾ ಕಣ ಹೇಗಿದೆ ಜೆಡಿಎಸ್ ನ ಭದ್ರ ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಕೋಟೆಗೆ ಲಗ್ಗೆ ಇಡುತ್ತಾ ಕೈ ಹಾಗೆ ಕಮಲ थैंक यू लीना इवत ना सकलेशपुर आलूर विधानसभा क्षेत्र मीसल विधानसभा क्षेत्र नम का ओटमी समीक्षा के तक नोड़क हे बिसले अरण्य व्याप्तियल बंत विशाल प्रदेश सकलेशपुर विधानसभा क्षेत्र व्याप्ति के बरते विश्व 18 अत्यंत अपरूपद सस्य प्राणी वैविध्य बिसले अरण्य प्रदेश यह सकलेशपुर व्याप्तल बरता राजकीयू अस्टे साकु हंत जग सकलेशपुर राजकीय पक्ष जन क्षेत्र आय्के मत विशेष आरंभली इतना कांग्रेस भद्रकोटे आगे 1952 जे डी सोमनाथ एर सरी आय्के अदर यह क्षेत्र बी जे पी तेके तकोटो बी बी शिवप्न बी बी शिवप कूड़ा बी जे पी वाल मत बिट कांग्रेस कांग्रेस स्पर्धे मू अलू कूड़ा बिटु वापस बी जे पी बंद एम एल सी आगदार इडी सकलेशपुर क्षेत्र में साकु हेसरमु बी बी शिवपुर अदा नर 2008 क्षेत्र मीसलू आद बलिक जे डी एस भद्रकोटे आगे एच के कुमारस्वामी जे डी एस मोदी राजाध्यक्षर सी एम इब्राहिम जग बंद ಇದೇ ಹೆಚ್ ಕೆ ಕುಮಾರಸ್ವಾಮಿ ಸತತ 3 ಸರಿ ಗೆದ್ದು ಬಂದಿರುವಂತ ಕ್ಷೇತ್ರ ಸಕಲೇಶಪುರ ಈ ಸರಿ ಚುನಾವಣೆಯ ಕಾವು ಏರಿದೆ ಬಿಬಿ ಶಿವಪ್ಪನವರು ಇಲ್ಲ ಹಾಗಾಗಿ ಬಿಜೆಪಿ ಇಂದ ಯಾರು ಸ್ಪರ್ಧೆ ಮಾಡ್ತಾರೆ ಕುತೂಹಲ ಇದೆ ಕಾಂಗ್ರೆಸ್ ಇಂದ ಯಾರು ಟಿಕೆಟ್ ಕೊಡ್ತಾರೆ ಅದು ಕೂಡ ಕುತೂಹಲ ಇದೆ ಜೆಡಿಎಸ್ ಇಂದಂತೂ ಹೆಚ್ ಕೆ ಕುಮಾರಸ್ವಾಮಿ ಅವರೇ ಮತ್ತೆ ಅಭ್ಯರ್ಥಿ ಆಗದಂತೂ ಖಚಿತ ಕುಮಾರಸ್ವಾಮಿ ಅವರನ್ನ ಎದುರಿಸೋದಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದೆ ಹಾಗೆ ನೋಡಕ್ಕೆ ಹೋದ್ರೆ ಈಗ ಕಾಂಗ್ರೆಸ್ ಇಂದ ಮುರಳಿ ಮೋಹನ್ ಡಿ ಮಲ್ಲೇಶ್ ಇಬ್ರು ಆಕಾಂಕ್ಷಿಗಳಿದ್ದಾರೆ ಬಿಜೆಪಿ ಇಂದ ಸಿಮೆಂಟ್ ಮಂಜು ನಾರ್ವೆ ಸೋಮಶೇಖರ್ ಇಬ್ರು ಆಕಾಂಕ್ಷಿಗಳಿದ್ದಾರೆ 2018 ರಲ್ಲಿ ನಾರ್ವೆ ಸೋಮಶೇಖರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಸೋತಿದ್ರು ಆದ್ರೆ ಅದಾದ ನಂತರ ಏನೋ ಕ್ಷೇತ್ರದಲ್ಲಿ ಅವರು ಕಾಣಿಸ್ಕೊಳ್ತಿಲ್ಲ ಅನ್ನುವಂತ ಆರೋಪ ಕೂಡ ಇದೆ ಹಾಗಾಗಿ ಬಿಜೆಪಿ ಇಂದ ಯಾರು ಟಿಕೆಟ್ ಕೊಡ್ತಾರೆ ನೋಡಬೇಕಾಗುತ್ತೆ ಒಟ್ಟಾರೆಯಾಗಿ ಈ ಕ್ಷೇತ್ರ ಒಂದು ರೀತಿ ಮಿಶ್ರ ಫಲಿತಾಂಶ ಕೊಡುವಂತ ಕ್ಷೇತ್ರ ಇವತ್ತು ಬೆಳಗ್ಗೆ 9:30 ರಿಂದ ಕಾಲ್ ಮಾಡಿ ವೋಟ್ ಮಾಡಿ ಆರಂಭ ಆಗಿದೆ ಜನ ಇಲ್ಲಿ ಅಭ್ಯರ್ಥಿ ಯಾರು ಬೇಕಾರೋ ಹಾಕೊಳ್ಳಿ ನಾವು ಪಕ್ಷ ನೋಡಿ ವೋಟ್ ಮಾಡ್ತೀವಿ ಅಂತ ಹೇಳಿ ಕರೆಗಳನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಾ ಕರೆಗಳು ಜನ ನಿರಂತರವಾಗಿ ಕರೆ ಮಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಗಳು ಕೂಡ ಕರೆಗಳನ್ನು ರಿಸೀವ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಮೂರೂ ಪಾರ್ಟಿಗಳಿಗೆ ಜನ ಕರೆ ಮಾಡ್ತಾ ಇದ್ದಾರೆ 12 ಗಂಟೆ ವರೆಗೂ ಅವಕಾಶ ಇದೆ ನೀವು 12 ಗಂಟೆ ವರೆಗೂ ಕರೆ ಮಾಡಬಹುದು ನಿಮ್ಮ ಆಯ್ಕೆಯ ಪಕ್ಷ ಯಾವುದಾಗಬೇಕು ಯಾವ ಅಭ್ಯರ್ಥಿಗೆ ನೀವು ಮತ ಕೊಟ್ಟರೆ ಸೂಕ್ತ ಆಗಬಹುದು ಅಂತ ತಿಳಿಸೋದಕ್ಕೆ ಅವಕಾಶ ಇದೆ 12 ಗಂಟೆ ವರೆಗೂ ಸಮಯ ಅವಕಾಶ ಇದೆ 1 ಗಂಟೆಗೆ ನಾವು ಫಲಿತಾಂಶವನ್ನ ಪ್ರಕಟಿಸೋರಿದ್ದೇವೆ ನೋಡೋಣ ಸಕಲೇಶ್ವರ ಸ್ವಾಮಿಯ ಆಶೀರ್ವಾದ ಯಾರಿಗೆ ಸಿಗುತ್ತೆ ಯಾವ ಪಕ್ಷಕ್ಕೆ ಸಿಗುತ್ತೆ ನಾವು ಕಾದು ನೋಡಬೇಕಾಗಿದೆ ಲೀನಾ ಥ್ಯಾಂಕ್ ಯು ಅರು ಫ್ರೀಡಂ ಆಪಲ್ ಕಲ್ತು ಡ್ರ್ಯಾಗನ್ ಫ್ರೂಟ್ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಡ್ರ್ಯಾಗನ್ ಫ್ರೂಟ್ ಅನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ